to you by Nandini, milk that millions love. ಹಿರಿಯ ನಿರ್ದೇಶಕರೇ, ಸ್ಟಾರ್ಗಳು ಚಿತ್ರರಂಗಕ್ಕೆ ದಿನದಿಂದ ದಿನಕ್ಕೆ ಹೊಸಬರು ಹೊಸ ಹೊಸ ಪ್ರಯೋಗಗಳೊಂದಿಗೆ ಬರುತ್ತಿದ್ದಾರೆ. ಹಾಗೆಯೇ ಇಲ್ಲೊಂದು ಹೊಸವರ ತಂಡ ನಾನು ನನ್ನ ಜಾನು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಟೀಸರ್ನ ಮೂಲಕ ಗಮನ ಸೆಳೆದಿದ್ದಾರೆ. ಈಗ ಚಿತ್ರದ 7 ಸಂಗಳನ್ನು ಬಿಡುಗಡೆ ಮಾಡಿದ್ದು ಚಿತ್ರದ ಬಗೆಗಿನ ಕುತೂಹಲವನ್ನು ಇಮ್ಮಡಿಗೊಳಿಸಿದೆ. ನಾನು ನನ್ನ ಜಾನು ಹೆಸರಿಗೆ ತಕ್ಕಂತೆ ಇದೊಂದು ಪ್ರೇಮ ಕಥೆ, ಹಾಸ್ಯ ಹಾಗೂ ಕೌಟುಂಬಿಕ ಕಥಾಂತರವನ್ನು ಒಳಗೊಂಡ ಸಿನಿಮಾ. ಈ ಚಿತ್ರವನ್ನು ಶ್ರೀಹರಿ ನಿರ್ದೇಶನ ಮಾಡಿದ್ದು ಚಿತ್ರದ 7 ಹಾಡಿಗೆ ಸಾಹಿತ್ಯವನ್ನು ತಾವೇ ಬರೆದಿದ್ದಾರೆ. ತಾರಾ ಬಳಗದಲ್ಲಿ ಅನು, ಋತ್ವಿಕ್ ಶೆಟ್ಟಿ, ಸೃಜನ್ ಲೋಕೇಶ್, ಪಾವಗಡ ಮಂಜು ಸೇರಿದಂತೆ ಅನೇಕರು ನಟಿಸಿದ್ದಾರೆ. ಇನ್ನು ಚಿತ್ರಕ್ಕೆ ಶ್ರೀಧರ್ ಕಶ್ಯಪ್ ಸಂಗೀತ ನೀಡಿದ್ದು ಚಾರ್ಲಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಕೆಂಪೇಗೌಡ ಹಾಗೂ ಹರೀಶ್ ಪಿ ನಿರ್ಮಾಣ ಮಾಡಿದ್ದಾರೆ. ಈಗ ಯಾವುದೇ ಚಿತ್ರತಂಡ ಆಡಿಯೋ ರಿಲೀಸ್ಗಾಗಿ ಸ್ಟಾರ್ ನಟರಿಗೆ ದುಂಬಾಲು ಬಿಡುವುದು ಸರ್ವೇ ಸಾಮಾನ್ಯ. ಆದರೆ ಈ ಚಿತ್ರತಂಡ ಹಿರಿಯ ನಿರ್ದೇಶಕರಾದ ದೊರೆ ಭಗವಾನ್ ಮತ್ತು ಭಾರ್ಗವ ಅವರ ಕೈಯಲ್ಲಿ ಆಡಿಯೋ ರಿಲೀಸ್ ಮಾಡಿಸಿ ಹೊಸಬರಿಗೆ ಮಾದರಿಯಾಗಿದ್ದಾರೆ. KGF ಚಿತ್ರವನ್ನು ಮೀರಿಸುತ್ತಾ ಕಬ್ಜಾ, ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಚಿತ್ರ KGF. ಈಗ KGF ದಾಖಲೆಗಳನ್ನು ಮುರಿಯುವ ಉತ್ಸಾಹದಲ್ಲಿದ್ದಾರ ಆರ್ ಚಂದ್ರು. ಈ ಸಂದೇಹ ಮೂಡಿದ್ದು ಕಬ್ಜಾ ಚಿತ್ರದ ಲೊಕೇಶನ್ಗೆ ಭೇಟಿ ನೀಡಿದಾಗ. ರೆಟ್ರೋ ಸ್ಟೈಲ್ನ ಸೆಟ್ಸ್, 50ರ ದಶಕದ ವಸ್ತ್ರ ವಿನ್ಯಾಸದ ಬಟ್ಟೆಗಳನ್ನು ಧರಿಸಿದ್ದ ನೂರಾರು ನಟರು, ಒಂದೊಂದು ಶರ್ಟ್ಗೂ ಡೈರೆಕ್ಟರ್ ಚಂದ್ರು ನೀಡುತ್ತಿದ್ದ ಪ್ರಾಮುಖ್ಯತೆ, ಹೀಗೆ ಇದನ್ನೆಲ್ಲ ನೋಡಿದಾಗ KGF ಅನ್ನು ಮೀರಿಸಿದರೂ ಮೀರಿಸಬಹುದು. ರೆಟ್ರೋ ಮಾದರಿಯಲ್ಲಿ ಇಡೀ ಚಿತ್ರ ಸಾಗುವುದರಿಂದ 9-10 ಬೃಹತ್ ಸೆಟ್ಸ್ಗಳನ್ನು ಹಾಕಲಾಗಿದೆ. ಕನ್ನಡ, ತೆಲುಗು, ತಮಿಳಿನಲ್ಲಿ ನೇರವಾಗಿ ಚಿತ್ರೀಕರಣಗೊಳ್ಳಲಿರುವ ಕಬ್ಜಾ ಉಳಿದ 4 ಭಾಷೆಗೆ ಏಕಕಾಲದಲ್ಲಿ ಡಬ್ಬಾಗಲಿದೆ. ಎಲ್ಲ ಭಾಷೆಯ ಪ್ರಮುಖ ನಟರು ಕಬ್ಜಾದಲ್ಲಿ ನಟಿಸುತ್ತಿರುವುದು ವಿಶೇಷ. ಒಟ್ಟಿನಲ್ಲಿ ಪ್ರಶಾಂತ್ ನೀಲ್ ಅನ್ನುವ ನಿರ್ದೇಶಕ KGF ಮೂಲಕ ಸಾಕಷ್ಟು ನಿರ್ದೇಶಕರಿಗೆ ಮಾದರಿಯಾಗಿದ್ದಾರೆ. ಕನ್ನಡ ನೆಲದಲ್ಲಿ ಹಲವು ಪ್ರಥಮಗಳಿಗೆ ದಾರಿಯಾಗಿದ್ದಾರೆ. ಈ ದಾರಿಯಲ್ಲಿ ಕಬ್ಜಾ ಕೂಡ ಒಂದು ಎಂದರೆ ತಪ್ಪಾಗುವುದಿಲ್ಲ. ಲೈವ್ ಮಾಕ್ಟೇಲ್ನ ಹಾಡುಗಳ ಮತ್ತು ಗಮ್ಮತ್ತು. ಮದರಂಗಿ ಚಿತ್ರದ ಮೂಲಕ ನಾಯಕರಾಗಿ ಎಂಟ್ರಿ ಕೊಟ್ಟ ಕೃಷ್ಣ ಇದೇ ಮೊದಲ ಬಾರಿಗೆ ನಿರ್ದೇಶಕರಾಗುತ್ತಿದ್ದಾರೆ. ಹೌದು, ಹಾಗೆ ನೋಡಿದರೆ ಕೃಷ್ಣ ಅವರು ನಿರ್ದೇಶನದ ವಿಭಾಗದಲ್ಲಿ ಕೆಲಸ ಮಾಡುವ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು. ಇದುವರೆಗೆ ಸುಮಾರು 9 ಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿದ್ದಾರೆ. ಅವರಿಗೆ ನಿರ್ದೇಶನ ಮಾಡುವ ಆಸೆ ಮೊದಲಿನಿಂದ ಇತ್ತಾದರೂ ಅವರು ಮೊದಲು ನಾಯಕರಾಗಿ ಕಾಣಿಸಿಕೊಂಡರು. ಅವರ ಕೃಷ್ಣ ಟಾಕೀಸ್ ಬ್ಯಾನರ್ನಲ್ಲೇ ಈ ಚಿತ್ರ ಕೂಡ ತಯಾರಾಗುತ್ತಿರುವುದು ವಿಶೇಷ. ಈ ಹಿಂದೆ ಮದರಂಗಿ ಚಿತ್ರ ನಿರ್ಮಿಸಿದ್ದ ಕೃಷ್ಣ ಈಗ ಅವರ ಚೊಚ್ಚಲ ನಿರ್ದೇಶನದ ಚಿತ್ರಕ್ಕೆ ಅಣಿಯಾಗುತ್ತಿದ್ದಾರೆ. ಅಂದ ಹಾಗೆ ಈ ಚಿತ್ರಕ್ಕೆ ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆ ಅವರದೇ. ಸಿನಿಮಾ ಜರ್ನಿ ಶುರು ಮಾಡುವ ಮುನ್ನ ಅವರಿಗೊಂದು ದಾರಿ ಬೇಕಿತ್ತು. ಆ ಹುಡುಕಾಟದಲ್ಲಿದ್ದ ಕೃಷ್ಣ ಅವರಿಗೆ ಸೂರಿ ನಿರ್ದೇಶನದ ಜಾಕಿ ಸಿಕ್ಕಿತು. ಜಾಕಿ ಮೂಲಕ ಬ್ರೇಕ್ ಪಡೆದುಕೊಂಡ ಕೃಷ್ಣ ಈಗ ಲವ್ ಮ್ಯಾಕ್ಟೇಲ್ನ ಮತ್ತೇರಿಸಲು ಸಿದ್ಧರಾಗಿದ್ದಾರೆ. ಕೃಷ್ಣ ಅವರಿಗೆ ನಟಿ ಅಮೃತ ನಾಯಕಿಯಾಗಿದ್ದಾರೆ. ಚಿತ್ರದ ಆರಂಭದಿಂದಲೂ ಕೃಷ್ಣ ಅವರಿಗೆ ಬೆನ್ನೆಲುಬಾಗಿದ್ದ ಕಿಚ್ಚ ಸುದೀಪ್ ಚಿತ್ರದ ಆಡಿಯೋ ರಿಲೀಸ್ ಮಾಡಿಕೊಟ್ಟು ಶುಭ ಹಾರೈಸಿದ್ದಾರೆ. ಚಿತ್ರದ ಹಾಡುಗಳು ಸಾಕಷ್ಟು ಸೌಂಡು ಮಾಡುತ್ತಿದ್ದು ಜನವರಿ 31 ಬಿಡುಗಡೆಯಾಗಲಿದೆ. ಜೆಂಟಲ್ಮ್ಯಾನ್ ಜೊತೆಯಲ್ಲಿ ರೊಮ್ಯಾನ್ಸ್ ಮಾಡಿದ ನಿಶ್ವಿಕಾ. ಜಡೇಶ್ ಕುಮಾರ್ ನಿರ್ದೇಶನದ ಜೆಂಟಲ್ಮ್ಯಾನ್ ಸಿನಿಮಾದ ರೊಮ್ಯಾಂಟಿಕ್ ಹಾಡೊಂದು ರಿಲೀಸ್ ಆಗಿದೆ. ಜಯನ್ ಕಾಗಿಣಿ ಸಾಹಿತ್ಯದಲ್ಲಿ ಮೂಡಿ ಬಂದಿರುವ ಈ ಹಾಡಿಗೆ ಗಾಯಕ ವಿಜಯ್ ಪ್ರಕಾಶ್ ಧ್ವನಿಯಾಗಿದ್ದಾರೆ. ಈ ಕಾಂಬಿನೇಷನ್ನ ಹಲವು ಹಾಡುಗಳು ಈಗಾಗಲೇ ಹಿಟ್ ಆಗಿದ್ದು ಈ ಗೀತೆ ಕೂಡ ಅದೇ ಸಾಲಿಗೆ ಸೇರಲಿದೆ ಎಂದು ನಿರ್ದೇಶಕ ಜಡೇಶ್ ಕುಮಾರ್ ಹೇಳಿದ್ದಾರೆ. ಉದಯ್ ಪಾತ್ರಕ್ಕೆ ಜೀವ ತುಂಬಿದ ಲೋಕಿ. ಜಯಮ್ಮನ ಮಗ ಚಿತ್ರದ ಮೂಲಕ ನಿರ್ದೇಶಕರಾದ ವಿಕಾಸ್ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿರುವ ಕಾಣದಂತೆ ಮಾಯವಾದನು ಖಳನಟ ಉದಯ್ ನಟಿಸಿದ ಕೊನೆಯ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಅವರು ಮೊದಲಾರ್ಧ ಮಾತ್ರ ನಟಿಸಿದ್ದು ದ್ವಿತೀಯಾರ್ಧದಲ್ಲಿ ಅವರ ಪಾತ್ರವನ್ನು ಬಜರಂಗಿ ಲೋಕಿ ನಿರ್ವಹಿಸಿದ್ದಾರೆ. ಅನುಷ್ಕಾಳ ಕನ್ನಡ ಪ್ರೇಮ. ತೆಲುಗು ತಮಿಳಿನಲ್ಲಿ ಸಖತ್ ಬ್ಯುಸಿಯಾಗಿರುವ ಅನುಷ್ಕಾ ಶೆಟ್ಟಿ ಪ್ರತಿ ಬಾರಿಯೂ ಕನ್ನಡ ಪ್ರೇಮ ತೋರುತ್ತಾರೆ. ಮಕರ ಸಂಕ್ರಾಂತಿ ದಿನದ ಶುಭಾಶಯವನ್ನು ಅವರು ಕನ್ನಡದಲ್ಲಿ ಹೇಳಿದ್ದಾರೆ. ಇವರ ಕನ್ನಡ ಪ್ರೀತಿಗೆ ಕನ್ನಡಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಯಾಬಜಾರ್ ಚಿತ್ರದಲ್ಲಿ SPB ಹಾಡು. ಪುನೀತ್ ರಾಜ್ಕುಮಾರ್ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಮಾಯಾಬಜಾರ್ ಸಿನಿಮಾಗಾಗಿ SP ಬಾಲಸುಬ್ರಹ್ಮಣ್ಯಂ ಗೀತೆಯೊಂದನ್ನು ಹಾಡಿದ್ದಾರೆ. ಕೊಂಚ ಗ್ಯಾಪ್ನ ನಂತರ SPB ಕನ್ನಡ ಸಿನಿಮಾಗೆ ಹಾಡಿದ್ದಾರೆ.
ಕುದುರೆ ಮುಖದಲ್ಲಿ ಭಟ್ಟರ ಹುಡುಗರ ತರಲೆ ತಮಾಷೆ. ಮೊದಲು ಮಾಡಿದ ಗಾಳಿಪಟ ಇಂದಿಗೂ ಅದೆಷ್ಟೋ ಜನರಿಗೆ ಫೇವರೇಟ್ ಸಿನಿಮಾ. ಇದು ಕೂಡ ಅಂಥದ್ದೇ ಸಿನಿಮಾ ಆಗಲಿದೆ ಅನ್ನೋದು ನಮ್ಮ ವಿಶ್ವಾಸ. ನಾವೆಲ್ಲರೂ ಅದೇ ನಿರೀಕ್ಷೆ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ನಾವೇನು ಅಂದುಕೊಂಡಿದ್ದೇವೋ ಹಾಗೆ ಸಿನಿಮಾ ಬರ್ತಿದೆ. ಹೀಗೆ ಹೇಳಿದ್ದು ನಿರ್ದೇಶಕ ಯೋಗರಾಜ್ ಭಟ್. ಸದ್ಯ ಭಟ್ಟರು ತಮ್ಮ ಬಹು ನಿರೀಕ್ಷಿತ ಗಾಳಿಪಟ 2 ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಮುಗಿಸಿಕೊಂಡು ಬಂದಿದ್ದಾರೆ. ಸಂಕ್ರಾಂತಿಯ ಬಳಿಕ ಎರಡನೇ ಹಂತದ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ವೇಳೆ ಭಟ್ಟರು ಗಾಳಿಪಟ 2 ಚಿತ್ರೀಕರಣದ ಒಂದಷ್ಟು ಅನುಭವಗಳನ್ನು ತೆರೆದಿಟ್ಟರು. ತ್ಯಾಗರಾಜನ ಆಕ್ಷನ್ ಇಮೇಜ್, ರಮೇಶ್ ಹೇಳಿದ 100 ಸ್ಟೋರಿ. ಇಷ್ಟು ದಿನ ನನಗೆ ಸನ್ನಿವೇಶ ಸಂದರ್ಭಗಳೇ ನನಗೆ ವಿಲನ್ ಆಗಿದ್ದವು. ಆದರೆ ಮೊದಲ ಬಾರಿಗೆ ಚಿತ್ರದಲ್ಲಿ ಒಬ್ಬ ಖಡಕ್ ವಿಲನ್ ಇದ್ದಾನೆ ಮತ್ತು ಆತ್ಮ ಜೊತೆ ಹೊಡೆದಾಡುತ್ತೇನೆ. ಹೀಗೆ ಹೇಳಿದ್ದು ನಟ ರಮೇಶ್ ಅರವಿಂದ್. ರಮೇಶ್ ಅರವಿಂದ್ರ 100 ಚಿತ್ರದ ಬಗ್ಗೆ ನೀವು ಕೇಳಿರಬಹುದು. ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಈಗ ಬಿಡುಗಡೆಯ ಹಂತಕ್ಕೆ ಬಂದಿದೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಕೇವಲ ನಾಯಕರಾಗಿ ಅಷ್ಟೇ ನಟಿಸಿಲ್ಲ, ಬದಲಾಗಿ ನಿರ್ದೇಶನದ ಜವಾಬ್ದಾರಿಯನ್ನು ಕೂಡ ಅವರ ರಮೇಶ್ ಅರವಿಂದ್ ಅವರಿಗೆ ನಿರ್ದೇಶನ ಹೊಸದಲ್ಲ. ಆದರೆ 100 ಚಿತ್ರದ ಕತೆ ಹಾಗೂ ನಿರೂಪಣೆ ರಮೇಶ್ ಅವರಿಗೆ ಸಂಪೂರ್ಣ ಹೊಸದು. ಈ ವಾರ ತೆರೆಗೆ 3 ಚಿತ್ರಗಳು. ಈ ವಾರ 3 ಚಿತ್ರಗಳು ತೆರೆ ಕಾಣುತ್ತಿವೆ. ಶ್ರೀ ಭರತ ಬಾಹುಬಲಿ, ಜಂದನ್ ಹಾಗೂ ಗುಡುಮನ ಅವತಾರ ಎಂಬ 3 ಚಿತ್ರಗಳು ಈ ವಾರ ತೆರೆ ಕಾಣುತ್ತಿವೆ. ಮಾಸ್ಟರ್ ಪೀಸ್ ಚಿತ್ರದ ನಿರ್ದೇಶನದ ನಂತರ ಮಂಜು ಮಾಂಡವ್ಯ ನಿರ್ದೇಶಿಸುತ್ತಿರುವ ಚಿತ್ರ ಶ್ರೀ ಭರತ ಬಾಹುಬಲಿ. ನಿರ್ದೇಶನದ ಜೊತೆಗೆ ಮಂಜು ಮಾಂಡವ್ಯ ನಾಯಕರಾಗಿಯೂ ನಟಿಸುತ್ತಿದ್ದಾರೆ. ಇವರಿಗೆ ಚಿಕ್ಕಣ್ಣ ಸಾಥ್ ಕೊಟ್ಟಿದ್ದು ಸಾರಾ ಈ ಚಿತ್ರದ ಅನ್ನಹೆಗ್ಗೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.